ಬಿಗ್ ಬಾಸ್ ಕ್ರೇಜ್ ಮತ್ತೆರಡು ವಾರ ಮುಂದೋಗಿದೆ. ಅಂದ್ರೆ 14 ವಾರ ಇದ್ದಿದ್ದು ಇವಾಗ 16 ವಾರ ಆಗಿದೆ. ಏನಾದ್ರೂ ಮಿಸ್ ಮಾಡ್ಕೊಂತ ಇದ್ದೀರಾ? ನಾನು ಅಲ್ಲಿ ಇರ್ಬೇಕಿತ್ತು ಅನ್ನೋ ಫೀಲಿಂಗ್ ಇದೆಯಾ? ನನಗೆ ಟಾಸ್ಕ್ಗಳು ನೋಡಿದಾಗ ಮಿಸ್ ಮಾಡ್ಕೋತೀನಿ. ಮೊನ್ನೆ ಅದು ಬಟ್ಟೆ ಹೋಗಿಯ ಟಾಸ್ಕ್ ಇತ್ತು, ಅದರಲ್ಲಿ ವಿನಯ್ ಮೈಕೆಲ್ ಎಲ್ಲ ತುಂಬ ಗುದ್ದಾಡ್ತಾ ಇದ್ರು, ಆ ಗುದ್ದಾಟ ಮಿಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟು ಬೇರೆ ಏನಿಲ್ಲ ಮ್ಯಾಮ್. ಅಂದರೆ ನನಗೆ ನಾನು ಏನು ಮಾಡಬೇಕು ಅಂತ ಹೋಗಿದ್ನೋ ಬಿಗ್ ಬಾಸ್ ಮನೇಲಿ, ಅದನ್ನು ಮಾಡಿದ್ದೀನಿ. ಆ್ಯಂಡ್ ಇನ್ನೇನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಇರಲಿಲ್ಲ. ಸೊ ಐ ಆಮ್ ಹ್ಯಾಪಿ, ಐ ಆಮ್ ಔಟ್. ಆ್ಯಂಡ್ ಈಗ ಹೊರಗಡೆ ಎಲ್ಲದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಮ್ಯಾಮ್. ಅದೇ ಎವ್ರಿ ಇಯರ್ ನಡೆಯುವಂಥ ಒಂದು ರಿಚುವಲ್ ಥರ ಸುದೀಪ್ ಸರ್ ಎಲ್ರಿಗೂ ಅಡುಗೆ ಮಾಡಿ ಕಳಿಸಿದ್ರು. ಆ ಟೈಮಲ್ಲಿ ನಿಮಗೆ ನನಗೆ ಸ್ವಚ್ಛ ನಾನು ಇರಬೇಕಿತ್ತು ಅನ್ನೋ ಫೀಲಿಂಗ್ ಏನ? ಅದೊಂದು ಸ್ವಲ್ಪ ಫೋಮೋ ಆಯಿತು, ಮಿಸ್ ಮಾಡಿದೆ ಅಂತ ಅನಿಸ್ತು. ಬಟ್ ನಿಮ್ಗೆ ಗೊತ್ತಾಗಲ್ಲ ಮ್ಯಾಮ್, ಅಂದರೆ ಈಗ ನಾನು ಸ್ಟಾರ್ಟಿಂಗ್ ಸುದೀಪ್ ಸರ್ ಮೀಟ್ ಮಾಡಿದಾಗ ಹೇಳಿದ್ದೆ. ಸೊ ನಾವು ನಮ್ಮನೆ ಇವರಾಣಿ ಮಾಡೋತ್ತಿಗೆ ಕಲರ್ಸ್ ಅವ್ರಿಗೆ ಸುದೀಪ್ ಸರ್ ಮೀಟ್ ಮಾಡಬೇಕಾಯ್ತು, ಬಟ್ ಅಷ್ಟೊತ್ತಿಗೆ ಸೀರಿಯಲ್ ಮುಗ್ದೋಯ್ತು. ನೀವು ಕಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಾನು ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಬಿಗ್ ಬಾಸ್ ಸ್ಟೇಜಲ್ಲಿದ್ದೆ. ಸೊ ಯು ನೆವರ್ ನೋ. ಈಗ ಒಂದು ಇದರಲ್ಲಿ ಒಂದು ವಾರದಲ್ಲಿ ಐ ಮಿಸ್ಡ್ ಸುದೀಪ್ ಸರ್ ಊಟ. ಸೊ ನೆಕ್ಸ್ಟ್ ಟೈಮ್ ಎಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಸರ್.